ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹ ಹಿನ್ನೆಲೆಯಲ್ಲಿ ದಾಸರಹಳ್ಳಿಯಲ್ಲಿ ಕೈ ಕಾರ್ಯಕರ್ತರು ಸಂಭ್ರಮವನ್ನ ಮಾಡಿದ್ದಾರೆ. ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ, ಜೊತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ದಿನ 24ನೇ ಮುಖ್ಯಮಂತ್ರಿಯಾಗಿ ನಮ್ಮ ಅಯ್ಯಂದ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿನೇ ಮುಖ್ಯಮಂತ್ರಿಯಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಬಾಗಲಗುಂಟೆನನ್ನ ಸರ್ವಾನುಗ್ರಮದ ಹಿಂದುಳಿದ ನಾಯಕರನ್ನ ಮುಖಾಂತರನನ್ನ ಶುಭಾಶಯ ಕೊಡ್ತೀವಿ. ಅದೇ ರೀತಿ ಸುಮಾರು ಹಿಂದೆ 5 ವರ್ಷ 2013ರಿಂದ 2018ರವರೆಗೂ ಭಾಗ್ಯಗಳ ಸರ್ದಾರ ಎಂದು ಹೆಸರುವಾಸಿಯಾದಂಥ ನನ್ನ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿ ಇವತ್ತು ಅವೆಲ್ಲರನ್ನು ಮತವಾಗಿ ಪರಿವರ್ತನೆಯಾಗಿ 2023ಕ್ಕೆ ಬಹುಮತ 136 ಸೀಟು ಬಹುಮತದಿಂದ ಎರಡನೇ ಬಾರಿಗೆ ನಿನ್ನೆ ಅಯ್ಯಂದ ನಾಯಕರು ಮತ್ತೆ ನಿನ್ನೆ ಅವರ ಜೊತೆಗೆ ನಿನ್ನೆ ಜೊತೆಗೂಡಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಸಾಧನೆಯಲ್ಲಿ ಎರಡನೇ ಬಾರಿ ನಿನ್ನೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಬಾಗಲಗುಂಟೆಯ ನಮ್ಮ ಸಂಗೊಳ್ಳಿ ರಾಯಣ್ಣ ಚಾರಿಟೇಬಲ್ ಟ್ರಸ್ಟ್ನ ನಾನು ಗೌರವ ಅಧ್ಯಕ್ಷರಾಗಿ ಹಾಗೆ ನಿನ್ನೆ ನಮ್ಮ ಸಹಾಯದೋಗಿ ಎಲ್ಲ ನಮ್ಮ ಕುಲ ಬಾಂಧವರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.